ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿ ಹಾಗೂ ಮಾರಕ ಕಾಯ್ದೆಗಳ ಜಾರಿಗೆ ವಿರೋಧಿಸಿ ಜನಧ್ವನಿ ಮೂಲಕ ಬೃಹತ್ ಪ್ರತಿಭಟನೆ. ಹೌದು, ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಶ್ರೀ ವೀರೇಂದ್ರ ಪಾಟೀಲ್ ಶಾಲೆಯ ಜಾಗೀರ್ದಾರ್ ಹಾಲ್ನಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಸುಭಾಷ್ ರಾಠೋಡ್ ನೇತೃತ್ವದಲ್ಲಿ ಇದೇ ತಿಂಗಳು 20ರಂದು ನಡೆಯುವ ಜನಧ್ವನಿ ಪ್ರತಿಭಟನೆಯ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿ ಹಾಗೂ ಮಾರಕ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಬೃಹತ್ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸುವ ದೃಷ್ಟಿಯಿಂದ ಇಂದು ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಹಿರಿಯ ಮುಖಂಡ ಸುಭಾಷ್ ರಾಠೋಡ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನಕಲ್ಯಾಣ ಕಾರ್ಯಕ್ರಮಗಳನ್ನು ಕೊಡದೆ ಜನವಿರೋಧಿ ಕಾಯ್ದೆಗಳ ತಿದ್ದುಪಡಿ ಮಾಡಿ ಜನಸಾಮಾನ್ಯರ ಬೆನ್ನಿಗೆ ಚೂರಿ ಹಾಕಿವೆ. ಬಡವರ ಪರ ಕಾಯ್ದೆ ಎಂದು ಜಂಬಕೊಚ್ಚಿಕೊಳ್ಳುವ ಸರ್ಕಾರಗಳು ಶ್ರೀಮಂತರಿಗೆ ಅನುಕೂಲ ಮಾಡಿಕೊಟ್ಟಿವೆ. ಕೊರೋನಾ ಮಹಾಮಾರಿಯಿಂದ ಜನರು ಎಲ್ಲೆಲ್ಲೋ ಸಾಯುತ್ತಿದ್ದಾರೆ. ಆಸ್ಪತ್ರೆಗಳಲ್ಲಿ ಬೆಡ್ಗಳಿಲ್ಲ, ವೆಂಟಿಲೇಟರ್ ವ್ಯವಸ್ಥೆ ಇಲ್ಲ. ರೋಗಿಗಳಿಗೆ ಅನುಕೂಲ ಮಾಡಿಕೊಡುವುದರ ಬದಲು ಚಪ್ಪಾಳೆ ಹೊಡೆದು ದೀಪ ಉರಿಸಿದರೆ ರೋಗ ನಿರ್ಮೂಲನೆಯಾಗುವುದಿಲ್ಲ. ಜನರಿಗೆ ಬೇಕಾಗಿರುವುದನ್ನು ಕೊಡದೆ ಕೊರೋನಾ ನೆಪವಡ್ಡಿ ಕೋಟ್ಯಾಂತರ ರೂಪಾಯಿಗಳನ್ನು ಲೂಟಿ ಮಾಡಿವೆ. ಇದರ ಸಮಗ್ರ ತನಿಖೆಯಾಗಬೇಕು. ಚಿಂಚೋಳಿ ತಾಲೂಕಿನಲ್ಲಿಯೂ ಅನೇಕ ಸಮಸ್ಯೆಗಳಿದ್ದರೂ ಅವುಗಳ ಪರಿಹಾರ ಮಾಡದ ಶಾಸಕರು ಕೇವಲ ನಾಮಿಕೆ ವಾಸ್ತೆಯನ್ನು ಹಾಗೆ ವರ್ತಿಸುತ್ತಿದ್ದಾರೆಂದು ರಾಠೋಡ್ ಆಕ್ರೋಶ ಹೊರಹಾಕಿದರು. ಈ ಪೂರ್ವಭಾವಿ ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಜಮಾದಾರ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ದೀಪಕ್ ನಾಗ್ ಪುಣ್ಯಶೆಟ್ಟಿ, ರಾಜ್ಯ ಕಾಂಗ್ರೆಸ್ ಸಂಚಾಲಕ ಶಿವಕುಮಾರ್ ಕೊಳ್ಳೂರ್, ಹಿರಿಯ ಮುಖಂಡರುಗಳಾದ ಬಸವರಾಜ್ ಮಲಿ, ಕೆಎಂ ಬಾರಿ, ಗೋಪಾಲರಾವ್ ಕಟ್ಟಿಮನಿ, ಚಂದ್ರಶೇಖರ್ ಪಾಟೀಲ್ ದೇಗಲ್ಮಡಿ, ಆರ್ ಗಣಪತ್ರಾವ್, ಅಯ್ಯೂಬ್ ಖಾನ್, ಜಗನ್ನಾಥ್ ಗುತ್ತೇದಾರ್, ಖಲೀಲ್ ಪಟೇಲ್, ಮಲ್ಲಪ್ಪ ಕೋಟ್ಪಳ್ಳಿ, ಅಮರ್ ಲುಡ್ನು, ಡಾಕ್ಟರ್ ತುಕಾರಾಮ್ ಪವಾರ್, ಮತೀನ್ ಸೌದಾಗರ್, ಜಗದೇವ್ ಗೌತಮ್, ಪರ್ವತ್ ಕುಮಾರ್ ಮಳ್ಪಳ್ಳಿ, ನಾಗೂಗುಣಾಜಿ ವೀರಶೆಟ್ಟಿ ನಾಗೈದ್ಲೈ, ಶೇಖ್ ಫರೀದ್ ಅಬ್ಕಾರಿ, ಶರಣುಪ್ಪ ಖೂಬಕಲ್ ಭಾವಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಜರಿದ್ದರು. ವರದಿ ಶೇಖ್ ಭಕ್ತಿಯಾರ್ ಜಾಗೀರ್ದಾರ್, ಈ7 ನ್ಯೂಸ್, ಚಿಂಚೋಳಿ. ರೈತರಿಗೆ ಅನ್ಯಾಯ ಮಾಡಲಾಗಿದೆ, ಅದರಲ್ಲಿ ಜೊತೆಗೆ ಎ ಪಿ ಎಂ ಸಿ ಕಾಯ್ದೆ ತಿದ್ದುಪಡಿ ಆಗಿರ್ಬೋದು, ಕಾರ್ಮಿಕ ಕಾಯ್ದೆ ತಿದ್ದುಪಡಿ ಆಗಿರ್ಬೋದು, ಇದೆಲ್ಲ ಕೂಡ ಕಾರ್ಮಿಕರಿಗೆ ಕೈಗಾರಿಕೆಗೆ ಅನುಕೂಲ ಇಲ್ಲ, ಅದು ಕ್ಯಾಪಿಟಲಿಸ್ಟ್ಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಆಗಿದೆ, ಸುಗ್ರೀವಾಜ್ಞೆ ಮೂಲಕ ಆಗಿದೆ. ಅದಕ್ಕೆ ಜನವಿರೋಧಿಯಾಗಿರ್ತಕ್ಕಂಥ ಇಂಥ ಕಾನೂನುಗಳು, ತಿದ್ದುಪಡಿಗಳು ಸರ್ಕಾರ ಹಿಂಪಡಿಬೇಕು, ವಿಡ್ರಾ ಮಾಡ್ಕೋಬೇಕು ಅನ್ನೋ ಒಂದು ಒತ್ತಾಯವನ್ನು ಅವತ್ತು ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಕೊರೋನಾ ಇಡೀ ರಾಜ್ಯಕ್ಕೆ, ಇವತ್ತು ದಿನೇ ದಿನೇ ಕೊರೋನಾ ಕೇಸ್ಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ದಿನಕ್ಕೆ 6-7 ಸಾವಿರ ಕೇಸ್ ಇವತ್ತು ಬರ್ತಾ ಇದೆ. ಕೊರೋನಾ ನಿಯಂತ್ರಣ ಮಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಸರ್ಕಾರದಲ್ಲಿ ಕೋಆರ್ಡಿನೇಷನ್ ಇಲ್ಲ. ಹೆಲ್ತ್ ಡಿಪಾರ್ಟ್ಮೆಂಟು ವಿಂಗಡಣೆ ಮಾಡಿ 10 ಜನ ಮಿನಿಸ್ಟರ್ಗಳು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಯಾರಿಗೂ ಕೂಡ ಗ್ರಿಪ್ ಇಲ್ಲ, ಎಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಕಾಂಗ್ರೆಸ್ ಪಕ್ಷ 2,000 ಕೋಟಿಯಷ್ಟು ಹಗರಣ ಇದರಲ್ಲಿ ಆಗಿದೆ ಅಂಥೇಳಿ ಈಗಾಗಲೇ ಆಪಾದನೆ ಮಾಡಿದೆ. ಅದಕ್ಕೆ ಎನ್ಕ್ವೈರಿ ಕೂಡ ಆಗ್ತಾಯಿಲ್ಲ. ಮತ್ತು ಮೇಲ್ನೋಟಕ್ಕೆ ಖರೀದಿ ಏನು ಈಗಾಗಲೇ ಮಾಧ್ಯಮದಲ್ಲಿ ಬಂದಿದೆ, ಯಾವ ವಸ್ತು ಎಷ್ಟಕ್ಕೆ ಖರೀದಿಯಾಗಿದೆ, ಮಾರ್ಕೆಟ್ ರೇಟ್ ಏನಿದೆ ಅಂಥೇಳಿ ಎಲ್ಲ ಕೂಡ ಇವತ್ತು ಮೀಡಿಯಾ ಮೂಲಕ ಜನರಿಗೆ ಗೊತ್ತಾಗಿದೆ. ಮೇಲ್ನೋಟಕ್ಕೆ ಕೋಟಿಗಟ್ಟಲೆ ಭ್ರಷ್ಟಾಚಾರ ಆಗಿದ್ದು ಕಾಣ್ತಾ ಇದೆ, ಅದು ಕೂಡ ಖಂಡನೀಯ ಮತ್ತು ಅಮಾನವೀಯ. ಹಾಗಾಗಿ ಆ ವಿಷಯ ಕೂಡ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಜೊತೆಗೆ ಚಿಂಚೋಳಿನಲ್ಲಿ ಇಲ್ಲಿ ಹೆಲ್ತ್ ಸಿಸ್ಟಮ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಚಿಂಚೋಳಿನಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಸರಿಯಾಗಿ ಡಾಕ್ಟರ್ ಸಿಗ್ತಾ ಇಲ್ಲ, ಚಿಕಿತ್ಸೆ ಸರಿಯಾಗಿ ವ್ಯವಸ್ಥೆ ಇಲ್ಲ. ಜೊತೆಗೆ ಇಲ್ಲಿ ಯಾವುದೇ ಕೂಡ ಪ್ರೈವೇಟ್ ಹಾಸ್ಪಿಟಲ್ ಓಪನ್ ಆಗ್ತಾ ಇಲ್ಲ, ಇದ್ದುದು 1-2 ಹಾಸ್ಪಿಟಲ್ಗಳು ಕ್ಲೋಸ್ ಆಗಿದ್ದಾವೆ. ಇಡೀ ಕರ್ನಾಟಕದ ಅಂದರೆ ನಮ್ಮ ಗುಲ್ಬರ್ಗಾ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲಿ ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ಹೆಲ್ತ್ ಸಿಸ್ಟಮ್ನಲ್ಲಿ ಇವತ್ತು ಜನ ಸಫರ್ ಆಗ್ತಾ ಇದ್ದಾರೆ ಅಂದರೆ ಅದು ಚಿಂಚೋಳಿನಲ್ಲಿ. ನಮ್ಮ ನೇರ ಆಪಾದನೆ ಇದೆ ಇಲ್ಲಿಯ MLA ಮತ್ತು ಕಲಬುರಗಿ MP. ಕಲಬುರಗಿ MP ಇದ್ರೂ ಬೀದರ್ MP ಥರ ಏನು ಓಡಾಡ್ತಾರೆ ಇದ್ದಾರಲ್ಲಿ, ಇಲ್ಲಿ ಇಬ್ಬರು ಕೂಡ ಡಾಕ್ಟರ್ಸು. ಇವತ್ತಿಗೂ ಕೂಡ 10-ಬೆಡ್ದು ಕೋವಿಡ್ ಕೇರ್ ಸೆಂಟರ್ ತೆಗಿಲಿಕ್ಕಾಗಿಲ್ಲ ಇವ್ರ ಕೈಲಿ. ಇವತ್ತಿಗೂ ಕೂಡ ಇಲ್ಲಿ ಯಾವುದೇ ನಮ್ಮ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಕೊಡ್ತಕ್ಕಂಥ ಇವ್ರ ಕೈಲಿ ಆಗಿಲ್ಲ. ಮತ್ತು ಜಿಲ್ಲಾ ಮತ್ತು ತಾಲೂಕು ಆಡಳಿತ ಏನಿದೆ ಇವರಿಗೆ ಏನೇನು ಕೇರ್ ಮಾಡ್ತಾ ಇಲ್ಲ ಅಂತ, ಸ್ಪಂದಿಸ್ತಿಲ್ಲ ಅನ್ನೋದಕ್ಕಿಂತ ಕೇರೇ ಮಾಡ್ತಾ ಇಲ್ಲ. ಇವ್ರ ಮಾತಿಗೆ ಇಲ್ಲಿ ವ್ಯಾಲ್ಯೂನೇ ಇಲ್ಲ. ಹಾಗಾಗಿ ಹೆಲ್ತ್ ಸಿಸ್ಟಮ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಅದರ ವಿರುದ್ಧ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆಮೇಲೆ ನಾಗರಾಳ್ ಡ್ಯಾಮಿಂದ ಆಗಿರ್ಬೋದು ಅಥವಾ ಅತಿವೃಷ್ಟಿಯಿಂದ ಆಗಿರ್ಬೋದು, ಅನೇಕ
ನಮ್ಮ ರೈತರ ಜಮೀನು ಸಾವಿರಾರು ಎಕರೆ ಜಮೀನು ಮುಳುಗಡೆ ಆಗಿದೆ, ಅನೇಕರಿಗೆ ಲಾಸ್ ಆಗಿದೆ, ಮನೆಗಳು ಲಾಸ್ ಆಗಿದೆ. ಹಾಗಾಗಿ ಅದು ವಾಸ್ತವಿಕ ಮತ್ತು ವೈಜ್ಞಾನಿಕ ಸಮೀಕ್ಷೆನೆ ಆಗಲಿಲ್ಲ, ಪರಿಹಾರಂತೂ ಸಿಗೋ ಮಾತೇ ಇಲ್ಲ ಇಲ್ಲಿವರೆಗೆ. ಅದಕ್ಕೆ ಇದೆಲ್ಲ ವಿಷಯ ಇಟ್ಕೊಂಡು ನಾವು 20ನೇ ತಾರೀಕಿಗೆ